ಸಮಸ್ಯೆಗಳು ಅಂಥದ್ದೆಲ್ಲ ನಿಮ್ಮ ದಾರಿಗೆ ಅಡ್ಡ ಬರುವಂಥದ್ದು. ಬದಲಾಗಿ ಸಮಸ್ಯೆಗಳು ಹೇಗಿರುತ್ತೆ ಅಂದ್ರೆ, ಇವೆಲ್ಲ ನಿಮಗೆ ಯಾವಾಗ ಕಾಣ್ತದೆ ಅಂದ್ರೆ, ಯಾವಾಗ ನಿಮ್ಮ ಧ್ಯಾನ ನಿಮ್ಮ ದಾರಿಯಿಂದ ನಿಮ್ಮ ಗುರಿಯಿಂದ ದೂರ ಹೋದಾಗ. ಹಾಗೆ ಈ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ, ಇವನ್ನ ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಸಾಧನ ಇದೆ. ನಿಮ್ಮ ಎಲ್ಲ ಧ್ಯಾನವನ್ನ ಪುನಃ ಏಕಾಗ್ರತೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ದಾರಿ ಮೇಲೆ, ನಿಮ್ಮ ಲಕ್ಷ್ಯದ ಮೇಲೆ. ನಿಮ್ಮ ಪೂರ್ತಿ ಧ್ಯಾನ ನಿಮ್ಮ ಲಕ್ಷ್ಯದ ಮೇಲೆ ಕೇಂದ್ರೀಕೃತ ಆದ್ರೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೇನಾದ್ರೂ ಆದ್ರೆ ನಿಮ್ಮ ಧ್ಯಾನ ಸ್ವಲ್ಪ ಏನಾದ್ರೂ ದಾರಿ ತಪ್ಪಿದ್ರೆ ಆಗ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಗುರಿ ಎಲ್ಲಿದೆಯೋ ಬಾಣ ಅಲ್ಲಿಗೆ ಬಿಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ದೃಷ್ಟಿನೂ ಕೂಡ ಅಲ್ಲೇ ಇರ್ಬೇಕಾಗತ್ತಲ್ವ? ಆಗ್ಲೇ ನೀವು ನಿಮ್ಮ ಲಕ್ಷ್ಯವನ್ನ ಭೇದಿಸೋಕಾಗೋದು. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಿಮ್ಮ ದಾರಿಯ ಮೇಲೆ ಗಮನ ಇರಲಿ, ಅದೇ ದಾರಿಯಲ್ಲಿ ಹೋಗ್ತಾ ಇರಿ ನಿಮ್ಮ ಲಕ್ಷ್ಯದ ಕಡೆಗೆ. ಹೇಗೆಲ್ಲ ನೀವು ಮುಂದ್ ಹೋಗ್ತಿರ್ತೀರೋ ಆಗ ಸಮಸ್ಯೆಗಳು ತಾನಾಗಿ ಹಿಂದುಳಿದು ಬಿಡುತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ.